ನೇಪಾಳದಲ್ಲಿ ಹೆಚ್ಚಾಗಿ ಬೆಳೆಯುವ ರುದ್ರಾಕ್ಷಿ ಗಿಡಗಳು ಉಡುಪಿಯಲ್ಲೂ ಬೆಳೆದು ಇದೀಗ ಫಲ ನೀಡುತ್ತಿವೆ. ಉಡುಪಿಯ ಕಕ್ಕುಂಜಯ ಗರುಡಿಯಲ್ಲಿ ನೆಟ್ಟ ಎರಡು ರುದ್ರಾಕ್ಷಿ ಗಿಡಗಳು ಫಲ ನೀಡುವುದರ ಜೊತೆಗೆ ಸ್ಥಳೀಯರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಆಕಾಶದೆತ್ತರಕ್ಕೆ ಚಾಚಿಕೊಂಡಿರುವ ಮರ, ಊರಿನ ಮಂದಿಗೆಲ್ಲ ಕುತೂಹಲ ಆಶ್ಚರ್ಯ. ಮರ ಕುಲುಕಿದ್ರೆ ಸಾಕು, ಸಿಗುತ್ತೆ ಶಿವನಿಗೆ ಪ್ರಿಯವಾದ ಮಣೆ. ಇದು ಉಡುಪಿಯ ಕಕ್ಕುಂಜ. ಏಳು ವರ್ಷದ ಹಿಂದಿನ ಕಥೆಯಿದು. ಮಹಾರಾಷ್ಟ್ರದ ಗಣೇಶ್ಪುರಿಯಲ್ಲಿ ನಿತ್ಯಾನಂದ ಮಂದಿರದಿಂದ ಎರಡು ಗಿಡಗಳನ್ನ ತರಲಾಯಿತು. ಗರಡಿಯ ವಠಾರದಲ್ಲಿ ರುದ್ರಾಕ್ಷಿಯ ಗಿಡಗಳನ್ನ ನೆಡಲಾಯಿತು. ಗಿಡ ಮರವಾಗುತ್ತಾ ಆಕಾಶದತ್ತ ಹೋಯಿತು. ಆದರೆ ಫಲ ಮಾತ್ರ ಆಗ್ತಾನೇ ಇರಲಿಲ್ಲ. ದೇವಸ್ಥಾನದ ವಠಾರದಲ್ಲಿ ನಿಷ್ಪ್ರಯೋಜಕ ಮರ ಬೇಡ ಅಂತ ಸಮಿತಿಯವರು ಕಡಿಯಲು ಮುಂದಾದ್ರು. ಅಷ್ಟೊತ್ತಿಗೆ ಮಂಗವೊಂದು ಗೆಲ್ಲಿಂದ ಗೆಲ್ಲಿಗೆ ನಕ್ಕಿಯುತ್ತಿತ್ತು. ಗೆಲ್ಲು ಮುರಿದು ಕೆಳಗಿಬ್ಬಿತ್ತು. ಗೆಲ್ಲಿನಲ್ಲಿ ಹತ್ತಾರು ಹಸಿರು ಕಾಯಿಗಳು ಕಂಡುವು. ಅವಿ ಈ ರುದ್ರಾಕ್ಷಿಗಳು. ನೇಪಾಳದಲ್ಲಿ ರುದ್ರಾಕ್ಷಿ ಹೆಚ್ಚಾಗಿ ಬೆಳೆಯುತ್ತದೆ. ಉತ್ತರ ಭಾರತದ ಹಿಮ ತಪ್ಪಲುಗಳಲ್ಲಿ ಕೆಲ ರುದ್ರಾಕ್ಷಿಗಳನ್ನ ಬೆಳೆಯಲಾಗುತ್ತದೆ. ಆದರೆ ರುದ್ರಾಕ್ಷಿ ಗಿಡ ಬೆಳೆಯಲು ಒಂಚೂರು ಸಹಕಾರಿಯಾಗದ ಕರಾವಳಿಯ ಕೆಂಪು ಮಣ್ಣಿನಲ್ಲಿ ಪಂಚಮುಖಿ ರುದ್ರಾಕ್ಷಿ ಬೆಳೆದಿದೆ. ಕೋಟಿ ಚೆನ್ನಯ್ಯರೆಂಬ ಪವಾಡ ಮತ್ತು ವೀರಪುರುಷರ ದೈವಸ್ಥಾನದಲ್ಲಿ ಸೃಷ್ಟಿಯ ಕೌತುಕವೊಂದು ನಡೆದಿದೆ. ನಾಗದೇವರ ಸಾನ್ನಿಧ್ಯದಿಂದ ಇದು ಸಾಧ್ಯವಾಗಿದೆ ಎಂಬುದು ಸ್ಥಳೀಯರ ನಂಬಿಕೆ. ಬರುವ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ರುದ್ರಾಕ್ಷಿಯನ್ನೇ ನೀಡಲಾಗುತ್ತಿದೆ. ಬಹುಶಃ ಇದು ದೇವರ ಒಂದು ಭಾಗದಲ್ಲಿ ದೇವರ ಪ್ರಸಾದ ಹೇಗೆ ಒಳಗಡೆ ಕೊಡ್ತಾರೋ ಈ ಒಂದು ರುದ್ರಾಕ್ಷಿ ಮಣಿಯನ್ನು ಸ್ವೀಕರಿಸಿ ಕ್ಷೇತ್ರದಿಂದ ಪಡೆದುಕೊಂಡು ಹೋದಲ್ಲಿ ಅವರಿಗೆ ಬರತಕ್ಕಂಥ ಸಮಸ್ತ ದುಷ್ಟಾರಿಷ್ಟ ಕಷ್ಟದೋಷಗಳೆಲ್ಲ ಪರಿಹಾರ ಆಗ್ತದೆ. ವಿಶೇಷವಾದಂಥ ಒಂದು ಅನುಗ್ರಹ ಸಿಗ್ತದೆ ಎನ್ನುವಂತಹ ಈ ಶ್ರೀದೇವರ ಪ್ರೇರಣೆ, ಅದೇ ರೀತಿಯಾಗಿ ಭಕ್ತರ ವಿಶೇಷವಾಗಿರತಕ್ಕಂತಹ ನಂಬಿಕೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್, 24/7 ಉಡುಪಿ.